हाय फ्रेंड्स, मीडिया जगत के स्वागत। फ्रेंड्स, सिद्धरामय्य यडियूरप्पा मत्तु कुमारस्वामी ಕಳೆದ 2-3 ದಶಕಗಳಿಂದ ರಾಜ್ಯ ಕಂಡ ಅತ್ಯಂತ ಪ್ರಮುಖ ರಾಜಕಾರಣಿಗಳು, ಮೂವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆದವರು. ಇವರ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಿರಬಹುದು. ಆದರೆ ಮೂವರನ್ನ ಅಕ್ಕಪಕ್ಕ ಕೂರಿಸಿ ಯಾರು ಎಷ್ಟು ಓದಿದ್ದಾರೆ, ಯಾರ ಮೇಲೆ ಎಷ್ಟು ಕೇಸ್ಗಳಿವೆ, ಯಾರ ಆಸ್ತಿ ಎಷ್ಟು, ಯಾರು ಹೆಚ್ಚು ಸಾಲ ಮಾಡಿದ್ದಾರೆ, ಇವರ ಹೆಂಡತಿಯರ ಬಳಿ ಎಷ್ಟು ಕೋಟಿ ಸಂಪತ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಾರ್ಷಿಕ ಆದಾಯ 2016-17ರಲ್ಲಿ ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 36.79 ಲಕ್ಷ ಇತ್ತು. ಯಡಿಯೂರಪ್ಪಗೆ ಒಂದು ವರ್ಷದಲ್ಲಿ 12 ಲಕ್ಷ ಆದಾಯ ಬರ್ತಿತ್ತು. ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 44.99 ಲಕ್ಷ ಇತ್ತು. ಆದಾಯದ ವಿಚಾರದಲ್ಲಿ ಕುಮಾರಸ್ವಾಮಿ ಫಸ್ಟ್ ಇದ್ರೆ ಸಿದ್ದರಾಮಯ್ಯ ಸೆಕೆಂಡ್ ಮತ್ತು ಯಡಿಯೂರಪ್ಪ ಥರ್ಡ್ ಇದ್ದಾರೆ. ಪತ್ನಿಯ ವಾರ್ಷಿಕ ಆದಾಯ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ವಾರ್ಷಿಕ ಆದಾಯ 1,92,000 ರೂಪಾಯಿ. ಯಡಿಯೂರಪ್ಪರ ಪತ್ನಿ ಮೈತ್ರಾದೇವಿ 2004ರಲ್ಲೇ ಮೃತಪಟ್ಟಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿಯ ವಾರ್ಷಿಕ ಆದಾಯ 1 ಕೋಟಿ ಇದೆ. ಹೆಂಡತಿ ಆದಾಯ ವಿಚಾರದಲ್ಲೂ ಕುಮಾರಸ್ವಾಮಿ ಮೊದಲ ಸ್ಥಾನದಲ್ಲಿದ್ದಾರೆ. ಕೇಸ್ಗಳು, ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕೇಸ್ ಇಲ್ಲ. ಯಡಿಯೂರಪ್ಪ ವಿರುದ್ಧ 3 ಕೇಸ್ಗಳಿವೆ. ಇದರಲ್ಲಿ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಬರುವ ಕೇಸ್, ಇನ್ನೆರಡು ಚುನಾವಣೆಯಲ್ಲಿ ಅನಗತ್ಯ ಪ್ರಭಾವ ಬೀರಿದ ಕೇಸ್ಗಳು. ಕುಮಾರಸ್ವಾಮಿ ವಿರುದ್ಧ 8 ಕೇಸ್ಗಳಿವೆ. ಇದರಲ್ಲಿ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಬರುವ ಕೇಸ್, ಇನ್ನು 4 ಕೇಸ್ ಮೈನಿಂಗ್ ಮತ್ತು ಖನಿಜ ಸಂಪತ್ತಿಗೆ ಸೇರಿದ್ದಾದ್ರೆ 3 ಕೇಸ್ ಡಿನೋಟಿಫಿಕೇಶನ್ಗೆ ಸಂಬಂಧಿಸಿದ್ದಾಗಿದೆ. ಶಿಕ್ಷಣ, ಸಿದ್ದರಾಮಯ್ಯ LLB ಓದಿದ್ರೆ ಯಡಿಯೂರಪ್ಪ PUCವರೆಗೆ ಓದಿದ್ದಾರೆ. ಕುಮಾರಸ್ವಾಮಿ BSc ಓದಿದ್ದಾರೆ. ಶಿಕ್ಷಣದಲ್ಲಿ ಸಿದ್ದರಾಮಯ್ಯ 1 ಹೆಜ್ಜೆ ಮುಂದೆ ಅನ್ಬೋದು. ಅದಾದ್ಮೇಲೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಬರ್ತಾರೆ. ಚಿನ್ನಾಭರಣ, ಸಿದ್ದರಾಮಯ್ಯ ಬಳಿ 350 ಗ್ರಾಂ ಚಿನ್ನ ಮತ್ತು 2 ಕೆಜಿಯಷ್ಟು ಬೆಳ್ಳಿ ಇದೆ. ಯಡಿಯೂರಪ್ಪ ಹತ್ರ 2.6 ಕೆಜಿ ಚಿನ್ನ ಮತ್ತು 84 ಕೆಜಿ ಬೆಳ್ಳಿ ಇದೆ. ಕುಮಾರಸ್ವಾಮಿ ಬಳಿ 750 ಗ್ರಾಂ ಚಿನ್ನ, 12.5 ಕೆಜಿ ಬೆಳ್ಳಿ ಮತ್ತು 4 ಕ್ಯಾರೆಟ್ ವಜ್ರ ಇದೆ. ಒಟ್ಟು ಆಸ್ತಿ, ಸಿದ್ದರಾಮಯ್ಯರ ಒಟ್ಟು ಆಸ್ತಿ 11.20 ಕೋಟಿ ರೂಪಾಯಿಯಷ್ಟಿದೆ. ಯಡಿಯೂರಪ್ಪರ ಒಟ್ಟು ಆಸ್ತಿ 4.09 ಕೋಟಿಯಷ್ಟಿದೆ. ಕುಮಾರಸ್ವಾಮಿ ಹೆಸರಲ್ಲಿ ಒಟ್ಟು 42.80 ಕೋಟಿಯಷ್ಟು ಆಸ್ತಿ ಇದೆ. ಮೂವರಲ್ಲಿ ಕುಮಾರಸ್ವಾಮಿಯೇ ಶ್ರೀಮಂತ. ನಂತರದ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಇದ್ದಾರೆ. ಪತ್ನಿಯ ಆಸ್ತಿ, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹೆಸರಲ್ಲಿ 7.60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಯಡಿಯೂರಪ್ಪಗೆ ಪತ್ನಿ ಇಲ್ಲ. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಬರೋಬ್ಬರಿ 124 ಕೋಟಿ ಮೌಲ್ಯದ ಆಸ್ತಿ ಇದೆ. ಉದ್ಯೋಗ, ಸಿದ್ದರಾಮಯ್ಯ ತಮ್ಮ ಉದ್ಯೋಗವನ್ನ ರಾಜಕಾರಣಿ ಅಂತ ತೋರಿಸಿಕೊಂಡ್ರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಕೃಷಿಕರು ಅಂತ ತೋರಿಸಿಕೊಂಡಿದ್ದಾರೆ. ಆದಾಯದ ಮೂಲ, ಮೂವರ ಆದಾಯದ ಮೂಲ ಕೂಡ ಬಹುತೇಕ ಸೇಮ್ ಇದೆ. ಇವರ ಆದಾಯದ ಮೂಲವು ಕೃಷಿ ಆದಾಯ, ಬಾಡಿಗೆ ಆದಾಯ ಮತ್ತು ಸರ್ಕಾರಿ ವೇತನವನ್ನ ಒಳಗೊಂಡಿದೆ. ಸಾಲ ಮತ್ತು ಹೊಣೆಗಾರಿಕೆ, ಸಿದ್ದರಾಮಯ್ಯ ಹೆಸರಲ್ಲಿ 2.59 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಇದೆ. ಯಡಿಯೂರಪ್ಪ ಹೆಸರಲ್ಲಿ 2.5 ಲಕ್ಷ ಇದೆ. ಕುಮಾರಸ್ವಾಮಿ ಹೆಸರಲ್ಲಿ 2.94 ಕೋಟಿ ಇದೆ. ಕಮ್ಮಿ ಸಾಲ ಮಾಡಿದವರಲ್ಲಿ ಯಡಿಯೂರಪ್ಪ ಮೊದಲ ಸ್ಥಾನದಲ್ಲಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಂತರ ಬರ್ತಾರೆ. ಸಹಿ, ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಕನ್ನಡದಲ್ಲಿ ಸಹಿ ಹಾಕ್ತಾರೆ. ಕುಮಾರಸ್ವಾಮಿ ಇಂಗ್ಲಿಷ್ನಲ್ಲಿ ಶಾರ್ಟ್ ಸೈನ್ ಮಾಡ್ತಾರೆ. ಮೂವರ ಸೈನ್ ಕೂಡ ಸ್ಕ್ರೀನ್ ಮೇಲಿದೆ ನೋಡಿ. ಸೋ ಫ್ರೆಂಡ್ಸ್, ಇದಾಗಿತ್ತು ಮೂವರು ಮಾಜಿ ಮುಖ್ಯಮಂತ್ರಿಗಳಲ್ಲಿ ಯಾರ ಆದಾಯ ಎಷ್ಟು, ಯಾರು ಎಷ್ಟು ಓದಿದ್ದಾರೆ, ಯಾರ ಮೇಲೆ ಎಷ್ಟು ಕೇಸ್ಗಳಿವೆ, ಹೆಚ್ಚು ಸಾಲ ಮಾಡಿದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಎಲ್ಲ ಅಂಕಿಅಂಶಗಳನ್ನ 2018ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿದ ಅಫಿಡವಿಟ್ ಆಧಾರದಲ್ಲಿ ಹೇಳಿದ್ದೀವಿ.
ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.